ಹಲವಾರು ಜನರು ನೀರಿನಲ್ಲಿ ಆಟವಾಡಲು ಅಥವಾ ಈಜಲು ಹೋಗಿ ಮುಳುಗಿ ತಮ್ಮ ಪ್ರಾಣವನ್ನು ಕಳೆದುಕೊಳ್ಳುತ್ತಿದ್ದಾರೆ ಇಂತಹ ಸಮಯದಲ್ಲಿ ಇವರನ್ನು ಹೇಗೆ ರಕ್ಷಿಸಬೇಕು ಏನು ಮಾಡಬೇಕು ಅಥವಾ ಏನು ಮಾಡಬಾರದು ಅನ್ನುವುದನ್ನ ಹಿರಿಯ ಈಜು ತಜ್ಞರ ಮುಖಾಂತರ ತಿಳಿಯೋಣ ಬನ್ನಿ ನಮ್ಮ ಕೂಗು ದೇಶದ ಬೆಳವಣಿಗೆಗೆ ಜೊತೆಗೂಡೋಣ ಜೊತೆ ಸಾಗೋಣ ಪೀಸ್ಫುಲ್ ಇಂಡಿಯಾ ಟಿವಿಯಲ್ಲಿ ನಿಮಗೆ ಸ್ವಾಗತ ನೀರು ಪ್ರಕೃತಿಯ ಒಂದು ಪ್ರಧಾನ ವರದಾನ ಈಜಲು ಯಾರು ಇಷ್ಟಪಡೋದಿಲ್ಲ ನೀರನ್ನು ಹುಡುಕಿಕೊಂಡು ಮೈಲುಗಟ್ಟಲೆ ಹೋಗುವವರು ಯಾರಿಲ್ಲ ನೀರನ್ನು ಕಂಡ ಕೂಡಲೇ ಈಜಬೇಕು ಅಂತ ಬಯಸದೆ ಇರುವವರು ಯಾರಿಲ್ಲ ನೀರಲ್ಲಿ ನಮಗೆ ಎಷ್ಟು ಖುಷಿ ಸಿಗುತ್ತದೋ ಅಷ್ಟೇ ಪ್ರಾಣಕ್ಕೂ ಕೂಡ ಅದು ಆತಂಕವಾಗಿರುತ್ತದೆ ಇಂತಹ ಸಮಯದಲ್ಲಿ ಯಾವ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಂಡು ನಾವು ನೀರಲ್ಲಿ ಈಜಬೇಕು ಎಂಬುದರ ಬಗ್ಗೆ ನಾವು ನಿಮ್ಮ ಮುಂದೆ ಒಂದು ಕಾರ್ಯಕ್ರಮವನ್ನು ಇಡುತ್ತಿದ್ದೇವೆ ಕರ್ನಾಟಕದ ಸ್ವಿಮ್ಮಿಂಗ್ ಅಸೋಸಿಯೇಷನ್ ನ ವೈಸ್ ಪ್ರೆಸಿಡೆಂಟ್ ಆದಂತಹ ಶ್ರೀಮಾನ್ ಎಸ್ ಆ ಸಿಂಧ್ಯಾರ್ ಅವರು ನಮ್ಮ ಜೊತೆಗಿದ್ದಾರೆ ಅವರು ಎಲ್ಲರೂ ಯಾವ ಒಂದು ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಂಡು ತಮ್ಮ ಪ್ರಾಣದಿಂದ ಪಾರಾಗಬಹುದೆಂಬುದನ್ನು ನಮ್ಮ ಮುಂದೆ ತಂದಿಡ್ತಾ ಇದ್ದಾರೆ ನಾನು ನನ್ನ ಹೆಸರು ಎಸ್ ಆರ್ ಸಿಂಧ್ಯಾ ನಾನು ಬೆಂಗಳೂರವನೇ ಹಳೆ ನಮ್ಮ ಟೈಮ್ ಸ್ವಿಮ್ಮಿಂಗ್ ಕಾಂಪಿಟೇಷನ್ನಲ್ಲಿ ಗೆದ್ದವನು ಮತ್ತು ಡೈವಿಂಗ್ ಚಾಂಪಿಯನ್ ಯೂನಿವರ್ಸಿಟಿ ಡೈವಿಂಗ್ ಚಾಂಪಿಯನು ಮತ್ತು ವಾಟರ್ ಪೋಲೋ ಆಡ್ತಾಯಿದ್ದೆ ಇವಾಗ ನಾನು ಕಾಂಪಿಟೇಷನ್ನಲ್ಲಿ ಇಲ್ಲ ನಾನು ಇವಾಗ ವೈಸ್ ಪ್ರೆಸಿಡೆಂಟ್ ಆಗಿದ್ದೀನಿ ಕರ್ನಾಟಕ ಸ್ವಿಮ್ಮಿಂಗ್ ಅಸೋಸಿಯೇಷನ್ಗೆ ಓಕೆ ಇಲ್ಲಿ ಸ್ವಿಮ್ಮಿಂಗ್ ಪೂಲು ಈಜಕ್ಕೆ ಭಾಳ ಜನ ಬರ್ತಾರೆ ಅದರೊಳಗೆ ಕಲ್ತಿರೋರು ಇರ್ತಾರೆ ಕಲಿದೇ ಇರೋರು ಇರ್ತಾರೆ ಪೇರೆಂಟ್ಸು ಮಕ್ಕಳು ಕರ್ಕೊಂಬಂದು ಕಲಿಸೋರು ಇರ್ತಾರೆ ಸುಮ್ಮನೆ ರಿಕ್ರಿಯೇಷನ್ ಟೈಪ್ ರಿಕ್ರಿಯೇಷನ್ಗೋಸ್ಕರ ಭಾಳ ಜನ ಬರ್ತಾರೆ ಅದರೊಳಗೆ ಕೆಲವರು ಇದು ವಿಡ್ತ್ ಸೈಜು ಮಾಡ್ತಾರೆ ಕೆಲವರು ಲೆನ್ ಸೈಜ್ ಮಾಡ್ತಾರೆ ಅವರು ಫಿಟ್ನೆಸ್ಗೋಸ್ಕರ ನಮ್ಮ ಇಂದಿನ ಕಾರ್ಯಕ್ರಮ ನಾಗರಬಾವಿಯ ಕೆಎಲ್ಇ ಅಕ್ವಾ ಸೆಂಟರ್ ಹತ್ರ ಇದೆ ಸಿಂಧ್ಯಾ ಅವರ ಸ್ವಿಮ್ಮಿಂಗ್ ಪೂಲ್ ಹತ್ರ ನಾವು ಈ ಕಾರ್ಯಕ್ರಮವನ್ನು ಕೈಗೊಳ್ತಾ ಇದ್ದೀವಿ ನಮ್ಮ ಜೊತೆ ಇಲ್ಲಿ ಕೋಚರ್ ಆಗಿರುವಂತಹ ಗೌರವ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ ಒಂದು ವೇಳೆ ಒಬ್ಬ ವ್ಯಕ್ತಿ ನೀರಿನಲ್ಲಿ ಮುಳುಗಿದಾಗ ಅವನು ಎಷ್ಟು ಸೆಕೆಂಡ್ಗಳ ಕಾಲ ಅವನು ಜೀವಂತವಾಗಿರ್ತಾನೆ ಜೀವಂತವಾಗಿ ಹೇಳಬೇಕು ಅಂದರೆ ಅಡಲ್ಟ್ಸ್ ಆದರೆ ಒಂದು 2 ನಿಮಿಷವರೆಗೂ ಒದಲಾಡ್ತಾರೆ ಆ ಮನುಷ್ಯ ನೀರು ಕುಡಿಯೋವರೆಗೂ ನೀರು ಕುಡಿದು ಮೂಗಲ್ಲಿ ನೀರು ಹೋಗೋವರೆಗೂ ಒದಲಾಡ್ತಾನೆ ಇರ್ತಾರೆ ಮ್ಯಾಕ್ಸಿಮಮ್ ಅಂದರೆ ಒಂದು 2 ನಿಮಿಷ ಅನ್ಬೋದು ಅಲ್ಲದೆ ಚಿಕ್ಕ ಮಕ್ಕಳು ಕೂಡ ಪಾಪ ಸಂಪಲ್ಲಿ ಬೀಳೋದು ಅಥವಾ ಕೊಳದಲ್ಲಿ ಬೀಳೋದು ನದಿನಲ್ಲಿ ಬೀಳೋದು ಈ ಥರ ಎಲ್ಲ ಬಿದ್ದು ತಮ್ಮ ಪ್ರಾಣವನ್ನು ಕಳ್ಕೊಳ್ತಾ ಇದ್ದಾರೆ ಅಂತಹ ಮಕ್ಕಳ ಬಗ್ಗೆ ಯಾವ ರೀತಿ ಒಂದು ಪ್ರಿಕಾಷನ್ಸ್ ತೊಗೋಬೇಕು ಅಂತ ನೀವು ಹೇಳೋದಕ್ಕೆ ಇಷ್ಟಪಡ್ತೀರಾ ಮೇಯ್ನ್ ಏನಂದರೆ ಅವೇರ್ನೆಸ್ ಬರಬೇಕು ಅವೇರ್ನೆಸ್ಸು ಮಕ್ಕಳಿಗಿಂತ ಪೇರೆಂಟ್ಸ್ಗೆ ಅವೇರ್ನೆಸ್ ಎನ್ವೈರ್ನಮೆಂಟು ಅಕ್ಕಪಕ್ಕ ಏನಿದೆ ಸಂಪ್ ಓಪನ್ ಆಗಿದೆಯಾ ಆ ಮಗು ಮಾನಿಟರ್ ಆಗಿರಬೇಕು ಅಂದರೆ ಈ ಮಕ್ಕಳನ್ನ ಅನ್ಮಾನಿಟರ್ಡ್ ಮಕ್ಕಳನ್ನ ಬಿಡ್ತಾರಲ್ಲ ಯಾರು ನೋಡ್ತಾರಲ್ಲ ಅಂಥ ಟೈಮಲ್ಲಿ ಅನಾಹುತಗಳಾಗುತ್ತೆ ಸೊ ಈ ಥರ ಪ್ರೋಗ್ರಾಮಿಂದ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡಿ ಪೇರೆಂಟ್ಸ್ಗೆ ಆಗಿರ್ಬೋದು ಯಾರಿಗೇ ಆಗಿರ್ಬೋದು ಎಲ್ಲರಿಗೂ ಹೇಳ್ಬೋದು ಈ ಥರ ಅವೇರ್ ಆಗಿರಿ ಈ ಥರ ದುರ್ಘಟನೆಗಳಾಗತ್ತೆ ಅಂತ ಸೊ ಆದ್ದರಿಂದ ಅವೇರ್ನೆಸ್ ಎಜುಕೇಷನೇ ಇಂಪಾರ್ಟೆಂಟು ಅದರಿಂದ ವಿ ಕ್ಯಾನ್ ಹೊಸ ವ್ಯಕ್ತಿ ಯಾವುದೇ ಒಂದು ಸ್ಥಳಕ್ಕೆ ಹೋದಾಗ ನೀರಿನ ಆಳ ಅವ್ನು ಗೊತ್ತಿರೋದಿಲ್ಲ ಅವನು ಯಾವ ರೀತಿಯಲ್ಲಿ ನೀರಿನ ಆಳ ಅನ್ನೋದನ್ನು ತಿಳ್ಕೊಳ್ಬೋದು ಹೊಸ ವ್ಯಕ್ತಿ ಸ್ವಿಮ್ಮಿಂಗ್ ಪೂಲ್ಗೆ ಹೋದರೆ ಜನ್ರಲಾಗಿ ಗೊತ್ತಾಗುತ್ತೆ ಯಾಕಂದರೆ ಮಾರ್ಕಿಂಗ್ಸ್ ಇರುತ್ತೆ ಎಷ್ಟು ಮೀಟರ್ ಡೆಪ್ತು ಏನು ಆಮೇಲೆ ಸ್ವಿಮ್ಮಿಂಗ್ ಪೂಲ್ ಅನ್ಮಾನಿಟರ್ಡ್ ಆಗಿರಲ್ಲ ಯಾರಾದರೂ ಲೈಫ್ ಗಾರ್ಡ್ ಇಲ್ಲ ಕೋಚ್ ಇದ್ದೇ ಇರ್ತಾರೆ ಸೊ ಅವ್ರು ಹೇಳ್ತಾರೆ ಎಷ್ಟು ಡೆಪ್ತ್ ಇದೆ ಅಂತ ಅದನ್ನು ಬಿಟ್ಟು ಈ ಆಚೆ ಹೋಗ್ತಾರಲ್ಲ ಪಿಕ್ನಿಕ್ಕಿಗೆ ಇಲ್ಲ ಇದಕ್ಕೆಲ್ಲ ಟ್ರಿಪ್ಗೆಲ್ಲ ಹೋದಾಗ ಅನ್ನೋನ್ ಸರೌಂಡಿಂಗಲ್ಲಿ ಇಳಿತಾರೆ ಅಲ್ಲಿ ಸ್ವಿಮ್ಮಿಂಗ್ ಬರೋರು ಮುಳುಗ್ಬೋದು ಬರದೇ ಇರೋ ಮುಳುಗ್ಬೋದು ಯಾಕಂದರೆ ಆ ಎನ್ವೈರನ್ಮೆಂಟ್ದು ಅವೇರ್ನೆಸ್ ಇರಲ್ಲ ಅಲ್ಲಿ ಏನಿದೆ ಆಳ ಎಷ್ಟು ಡೆಪ್ತ್ ಇದೆ ಯಾವ ಥರ ಗಿಡಗಳಿದೆ ಅಂತ ಸೊ ಫಸ್ಟು ಅದು ನೋಡಬೇಕಂದ್ರೆ ಅಲ್ಲಿನ ಲೋಕಲ್ ಅವ್ರಿಗೆ ಕೇಳ್ಬೋದು ಇಳಿಯೋ ಮುಂಚೆ ಇಲ್ಲ ಅಂದರೆ ಒಂದು ಕಲ್ಲು ಇಲ್ಲ ಒಂದು ಕಡ್ಡಿ ದೊಡ್ಡ ಕಡ್ಡಿ ತೊಗೊಂಡು ಚುಚ್ಚಿದ್ರೆ ನಮಗೆ ಡೆಪ್ತ್ ಗೊತ್ತಾಗುತ್ತೆ ಸೊ ಮಣ್ಣಿರ್ಬೋದು ಕಲ್ಲಿರ್ಬೋದು ಸೊ ಚುಚ್ಚಿದಾಗ ಆಳ ಗೊತ್ತಾಗುತ್ತೆ ನಾನೇನು ಹೇಳೋದು ಅಂದರೆ ಹೊಸ ಜಾಗಕ್ಕೆ ಹೋದಾಗ ಆ ಚಾನ್ಸೇ ತೊಗೊಳಕ್ಕೆ ಹೋಗಬೇಡಿ ಅಂತ ವಾಟರ್ಫಾಲ್ಸ್ ಅಂದರೆ ಕಾಣುತ್ತೆ ಆದರೆ ಈ ನದಿ ಈ ರಿವರ್ ಆದರೆ ಎಷ್ಟು ಡೆಪ್ತ್ ಇರುತ್ತೆ ಯಾಕಂದರೆ ಪ್ಲೇನ್ ಆಗಿರಲ್ಲ ಸ್ವಿಮ್ಮಿಂಗ್ ಪೂಲ್ ಥರ ಒಂದೊಂದು ಕಡೆ ಒಂದೊಂದು ಆಳ ಇರುತ್ತೆ ಸೊ ಹೀಗೆ ತಿಳ್ಕೊಬೋದು ಇವಾಗ ರಜೆಗಳಲ್ಲಿ ಯೂಶಲಾಗಿ ಪಿಕ್ನಿಕ್ ಹೋಗ್ತಾರೆ ಮಕ್ಕಳು ಫ್ಯಾಮಿಲಿ ಎಲ್ಲ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಎಲ್ಲರೇ ಊಟ ಗೀಟ ಕೂತ್ಕೊಂಡು ನೀರು ನೋಡಿದ ತಕ್ಷಣ ಎಕ್ಸೈಟ್ ಆಗ್ತಾರೆ ಮಕ್ಕಳಾಗಲಿ ದೊಡ್ಡವರಾಗಲಿ ಎಲ್ಲರೂ ಎಕ್ಸೈಟ್ ಆಗ್ತಾರೆ ನೀರು ನೋಡಿದ್ರೆ
ಅದು ಏನಾದ್ರೆ ಜಾಸ್ತಿ ಬಿಸಿಲು ಸೆಕೆ ಇದ್ದರೆ ಇನ್ನೂ ಜಾಸ್ತಿ ಎಕ್ಸೈಟ್ ಆಗ್ತಾರೆ. ಬಟ್ ನಾವು ಹೇಳೋದೇನೆಂದರೆ ಎಕ್ಸೈಟ್ ಆಗಲಿ, ನೀರಿನಲ್ಲಿ ಆಡಿದ್ರೆ ಒಳ್ಳೆಯದೇ, ಒಳ್ಳೆ ಹೆಲ್ತ್ಗೆ ಭಾಳ ಒಳ್ಳೆಯದು. ಆದರೆ ಅಕ್ಕಪಕ್ಕ ಫಸ್ಟು ನೋಡಬೇಕು ಏನು ಪ್ರಿಕಾಷ್ನರಿ, ಸಪೋಸ್ ಏನಾದ್ರು ಹೆಚ್ಚು ಕಮ್ಮಿ ಆದರೆ ಯಾರು ಯಾರು ಇದ್ದಾರೆ ಬಚಾವ್ ಮಾಡೋಕ್ಕೆ ಏನಾದ್ರು ಇದ್ದಾರೆ ನೋಡಬೇಕು. ಆಮೇಲೆ ಯಾವ್ದಾದ್ರು ಒಂದು ಲಾಂಗ್ ಸ್ಟಿಕ್ ತೊಗೊಂಡು ಸಪೋಸ್ ಕೆರೆ ಇದ್ದರೆ ಕೆರೆ ಒಳಗೆ ಡೆಪ್ತು ನೋಡಬೇಕು, ಫಸ್ಟು ಡೆಪ್ತು ನೋಡಬೇಕು. ಯಾಕಂದರೆ ಅಲ್ಲಿ ಕೆಳಗೆ ಬುರ್ದೆಗಳು ಕಟ್ಟಿರುತ್ತೆ, ಕೆಸರು ಇರುತ್ತೆ, ವೀಡ್ಸ್ಗಳು ಬೆಳೆದಿರುತ್ತೆ. ಆಮೇಲೆ ಹೋಗ್ತಾ ಹೋಗ್ತಾ ಡೀಪು ಸ್ಟಾರ್ಟ್ ಆಗುತ್ತೆ, ಇನ್ನೂ ಜಾಸ್ತಿ ಆಳ ಶುರುವಾಗುತ್ತೆ. ಸೊ ಅದರೊಳಗೆ ಇಳಿದು ಮಕ್ಕಳು ಹೋಗಿ ಹೋಗ್ತಾ ಹೋಗ್ತಾ ಎಕ್ಸೈಟ್ ಆಗಿ ಮುಂದೆ ಹೋಗ್ಬಿಟ್ರೆ ಭಾಳ ಪ್ರಾಬ್ಲಮ್ ಆಗುತ್ತೆ. ಮುಳುಗಿದ್ರೆ ಈಜು ಬಂದರೆ ಬರೋರು ಪರವಾಗಿಲ್ಲ, ಅರ್ಧಂಬರ್ಧ ಬರೋರಿಗೆ ಭಾಳ ಪ್ರಾಬ್ಲಮ್ ಆಗುತ್ತೆ. ನಾನು ಹೇಳೋದು ಪೇರೆಂಟ್ಸ್ಗೆ ಫಸ್ಟು ಕಣ್ಣಿಡಬೇಕು, ಕಣ್ಣಿಟ್ಟು ಸೇಫ್ಟಿ ಜಾಗ ನೋಡಿ ಆಮೇಲೆ ಅವರು ಅಲ್ಲಿ ಆಡ್ಬೋದು. ಕೊನೆಯ ವಾರದ ಸಂಚಿಕೆಯಲ್ಲಿ ಒಂದು ಹಳೆ ಗುಡಿಸಲುಗಳ ಬಗ್ಗೆ ವರದಿಯನ್ನು ಮಾಡಿದೆವು, ಅದಕ್ಕೆ ಒಂದು ಉತ್ತಮ ಪ್ರತಿಕ್ರಿಯೆ ನಿಮ್ಮ ಕಡೆಯಿಂದ ಬಂದಿತ್ತು. ಅಲ್ಲಿಯ ಸ್ಥಳೀಯ ಮುಖಂಡರು ಅವರಿಗೆ ಒಂದು ಹಕ್ಕುಪತ್ರವನ್ನು ಕೊಡಿಸುವ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಈ ಧ್ವನಿ, ಈ ಹೋರಾಟ ಕೇವಲ ನಮ್ಮ ಧ್ವನಿ, ನಮ್ಮ ಹೋರಾಟ ಮಾತ್ರ ಆಗಿರಲಿಲ್ಲ, ನಿಮ್ಮೆಲ್ಲರ ಧ್ವನಿ ಹಾಗೂ ನಿಮ್ಮೆಲ್ಲರ ಹೋರಾಟ ಆಗಿತ್ತು. ಇದೇ ರೀತಿ ನಿಮ್ಮ ಒಂದು ಸಹಕಾರ ನಮ್ಮ ಈ ಒಂದು ಪೀಸ್ಫುಲ್ ಇಂಡಿಯಾ ಸಂಘಟನೆಯ ಮೇಲೆ ಕೊನೆಯವರೆಗೂ ಇರಲಿ ಅಂತ ಕೇಳ್ಕೋತೀವಿ. ಏನು ತಿಳಿಯದ ವ್ಯಕ್ತಿ ನೀರಿನಲ್ಲಿ ಬಿದ್ದು ಅವನು ಪ್ರಾಣ ಕಳೆದುಕೊಳ್ಳುವ ಒಂದು ಪರಿಸ್ಥಿತಿಗೆ ಹೋದಾಗ ಅವನನ್ನು ಯಾವ ರೀತಿ ಸಂರಕ್ಷಿಸಬೇಕು ಅನ್ನೋದ್ರ ಬಗೆಗೆ ನಾವು ಒಂದು ಅಣುಕು ಪ್ರದರ್ಶನವನ್ನು ಇಲ್ಲಿ ಇಡ್ತಾ ಇದ್ದೀವಿ, ಬನ್ನಿ ನೋಡೋಣ. ತುಂಬ ಆಳದವರೆಗೂ ಬಂದಮೇಲೆ ವ್ಯಕ್ತಿಗೆ ಏನು ಮಾಡಬೇಕಂತಾನೆ ಗೊತ್ತಾಗೋದಿಲ್ಲ, ಅವನು ತನ್ನ ಖುಷಿಯಲ್ಲೇ ಮುಳುಗಿರ್ತಾನೆ. ಅಂತಹ ಟೈಮಲ್ಲಿ ಅವನ ಕೈಕಾಲುಗಳು ಕೂಡ ಆಡೋದಿಲ್ಲ, ಅವನ ಕಾನ್ಫಿಡೆನ್ಸ್ ಲೆವೆಲ್ ಕೂಡ ತೀರಾ ಕಡಿಮೆ ಆಗಿಬಿಟ್ಟಿರುತ್ತೆ. ಅಂತಹ ಸಮಯದಲ್ಲಿ ಅಕ್ಕಪಕ್ಕದಲ್ಲಿ ಯಾರಿರ್ತಾರೆ, ದಡದಲ್ಲಿ ಯಾರಿರ್ತಾರೆ, ಅವರು ತಕ್ಷಣ ಅವ್ರಿಗೇನು ಮಾಡಬೇಕಂತ ಹೇಳಿದರೆ ಪಕ್ಕದಲ್ಲಿ ಯಾವ ಒಂದು ಹಗ್ಗ ಸಿಗಲಿ ಅಥವಾ ಮರದ ತುಂಡು ಸಿಗಲಿ ಅಥವಾ ತಮ್ಮ ಹತ್ರ ಇರೋ ಪಂಚೆ ಸೀರೆ ಏನೇ ಇರಲಿ ಆ ಸಲಕರಣೆಯನ್ನು ಇಮಿಡಿಯೇಟಾಗಿ ಅವ್ರ ಕಡೆಗೆ ಎಸಿಬೇಕು. ಅಷ್ಟೇ ಅಲ್ಲದೆ ದಡದಲ್ಲಿರೋ ವ್ಯಕ್ತಿ ಕೂಡ ತಾನು ನಿಂತಿರುವ ಪೊಸಿಷನ್ ಸರಿಯಾಗಿ ನಿಂತ್ಕೊಂಡಿರಬೇಕು, ಅಂದರೆ ಹಿಂದೆ ಮುಂದೆ ಒಂದು ಕಾಲಿಟ್ಕೊಂಡು ನಿಂತ್ಕೋಬೇಕು. ಯಾಕಂದ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿ ನೀರಿನಲ್ಲಿ ಬಿದ್ದಾಗ ಏನನ್ನು ಈಜನ್ನು ತಿಳಿಯದ ಒಬ್ಬ ವ್ಯಕ್ತಿ ಯಾವ ರೀತಿ ಆಳದಲ್ಲಿದ್ದಾಗ ಒಂದು ತೊಂದರೆಯಲ್ಲಿ ತಲುಪುತ್ತಾನೆ. ಇಲ್ಲಿ ನೀವು ನೋಡುವ ಹಾಗೆ ಎರಡೂ ರೀತಿಯಲ್ಲೂ ಸಹಾಯ ಮಾಡುವ ವ್ಯಕ್ತಿ ವಿಫಲನಾದ. ಈಗ ದಡದಲ್ಲಿದ್ದಂತಹ ವ್ಯಕ್ತಿ ಅವನನ್ನು ಕಾಪಾಡೋದಕ್ಕೋಸ್ಕರ ಹೋಗ್ತಾನೆ. ಕಾಪಾಡೋದಕ್ಕೋಸ್ಕರ ಹೋದಾಗ ಯಾವ ಭಾಗವನ್ನು, ಯಾವ ಅಂಗದ ಭಾಗವನ್ನು ಹಿಡ್ಕೊಂಡು ಬರಬೇಕಾಗುತ್ತೆ ಅನ್ನೋದು ತುಂಬ ಮುಖ್ಯವಾದ ವಿಷಯ ಆಗಿರುತ್ತದೆ. ಈಗ ನೀರಲ್ಲಿ ನೀವು ಬ್ಯಾಕ್ ಸೈಡಿಂದ ಬಂದು ಅವರ ಶೋಲ್ಡರ್ನ ಹಿಡ್ಕೋಬೇಕು, ಲಾಕ್ ಮಾಡ್ಕೋಬೇಕಂತ ಹೇಳ್ತೀರಲ್ಲ, ಯಾವ ರೀತಿ ಲಾಕ್ ಮಾಡ್ಕೋಬೇಕಂತ ತೋರಿಸಿ ಸರ್. ಬಂದ್ಬಿಟ್ಟು ಹಿಂಗೆ ಅಕಸ್ಮಾತ್ ಏನಾದರೂ ನಾವು ಇಲ್ಲಿಂದ ಹಿಡಿಯಕ್ಕೆ ಹೋದ್ರೆ ಮುಂದೆ ಕಡೆಯಿಂದ ಏನಾದರೂ ಅವ್ನು ನಮ್ಗೆ ಇಟ್ಕೊಂಡ್ಬಿಡ್ತಾನೆ ಸರ್, ನಮ್ಗೇನು ಮಾಡೋಕ್ಕಾಗಲ್ಲ. ಬ್ಯಾಕ್ ಒಂದು ಕೈಯಿಂದಾದರೂ ಓಕೆ, ಎರಡು ಕೈಯಿಂದ ನಮ್ಮ ಬ್ಯಾಕ್ ಸ್ಟೋಕ್ ಹೊಡ್ಕೊಂಬಿಟ್ಟು ಒಂದೇ ಕೈ ಓಕೆ. ನನ್ನ ಹೆಸರು ನಜೀರ್ ಅಹಮದ್ ಅಂತೇಳಿ, ಜೈನ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನಲ್ಲಿ ದೈಹಿಕ ಶಿಕ್ಷಕನಾಗಿ ಹಾಗೂ ಅಸೋಸಿಯೇಟ್ NCC ಆಫೀಸರ್ ಆಗಿ ಸೇವೆಯನ್ನು ಸಲ್ಲಿಸಿರ್ತೀನಿ. ಇವತ್ತಿನ ದಿನ ನಾವು ಇಲ್ಲಿ ನೀರಿನಲ್ಲಿ ಮುಳುಗಿದಂಥ ವ್ಯಕ್ತಿಗೆ ಯಾವ ರೀತಿಯಾದಂಥ ಒಂದು ಪ್ರಥಮ ಚಿಕಿತ್ಸೆಯನ್ನು ಕೊಡಬೇಕು. ಸೊ ಈ ಪ್ರಥಮ ಚಿಕಿತ್ಸೆಯನ್ನು ಕೇವಲ ಈ ಒಂದು ಈಜಿನ ತರಬೇತಿಯನ್ನು ಕೊಡ್ತಕ್ಕಂಥ ವ್ಯಕ್ತಿಗಳು ಅಷ್ಟೇ ಅಲ್ಲ, ಪ್ರತಿಯೊಬ್ಬ ವ್ಯಕ್ತಿನೂ ತಿಳ್ಕೊಂಡಿರಬೇಕು. ಯಾಕೆಂತಂದರೆ ಆ ಸಮಯಕ್ಕೆ ಸರಿಯಾಗಿ ಡಾಕ್ಟರ್ನ ಒಂದು ಫೆಸಿಲಿಟಿ ಇಲ್ಲದೇ ಇರೋದರಿಂದ ಪ್ರತಿಯೊಬ್ಬರು ಈ ಒಂದು ಪ್ರಥಮ ಚಿಕಿತ್ಸೆಯನ್ನು ತಿಳ್ಕೊಂಡಿದ್ರೆ ಒಂದು ಜೀವವನ್ನು ಉಳಿಸ್ಬೋದು. ನಿಮಗೆಲ್ಲ ಗೊತ್ತಿರೋ ಹಾಗೆ ಪ್ರತಿ ಒಂದು 2013 ಸರ್ವೆ ಪ್ರಕಾರ 2013 ಸರ್ವೆ ಪ್ರಕಾರ 29,456 ಜನ ಈ ನೀರಿನಲ್ಲಿ ಮುಳುಗೋದ್ರ ಮುಖಾಂತರ ಸಾಯ್ತಾರೆ ನಮ್ಮ ಭಾರತದಲ್ಲಿ. ಅದೇ ರೀತಿ ಪ್ರತಿದಿನ 83 ಜನ, ಸರಾಸರಿ 83 ಜನ ನೀರಿನಲ್ಲಿ ಮುಳುಗೋದ್ರ ಮುಖಾಂತರ ಜನ ಸಾಯ್ತಿದ್ದಾರೆ. ಸೊ ಈ ಒಂದು ಪ್ರಥಮ ಚಿಕಿತ್ಸೆ ಗೊತ್ತಿದ್ದರೆ ಕೆಲವೊಂದು ಜೀವಗಳನ್ನ ಉಳಿಸ್ಬೋದು ಅಂತ ನೋಡಿ ವೀಕ್ಷಕರೇ. ಈಗ ಈ ವ್ಯಕ್ತಿ ನೀರಿನಲ್ಲಿ ಮುಳುಗಿದ್ದಾನೆ, ಈತನ ಪರಿಸ್ಥಿತಿ ಏನು ಮೊದಲಿಗೆ ನಾವು ಅರ್ಥ ಮಾಡ್ಕೊಳ್ಬೇಕು. ಈತ ಈಗ ಕಾನ್ಷಿಯಸ್ಸಲ್ಲಿದ್ದಾನ ಅನ್ಕಾನ್ಷಿಯಸ್ ಲೆವೆಲಲ್ಲಿದ್ದಾನ ಅದನ್ನು ಮೊದಲಿಗೆ ತಿಳ್ಕೊಬೇಕು. ಅಂದರೆ ಪ್ರಜ್ಞೆ ತಪ್ಪಿದಾನ ಅಥವಾ ಪ್ರಜ್ಞೆ ಇಲ್ಲಿದ್ದಾನ ಅಂತ ಹೇಗೆ ತಿಳ್ಕೊಳ್ಳೋದು? ಮೊದಲಿಗೆ ಇದನ್ನು ಇದು ಮಾಡಿ ಇವನ ಬಾಯನ್ನು ತೆಗಿಬೇಕಾಗತ್ತೆ, ತೆಗೆದು ಕಿವಿಯಿಂದ ಕೇಳಿಸ್ಕೋಬೇಕು ಉಸಿರಾಡ್ತಾ ಇದ್ದಾನ ಇಲ್ವಾ ಅಂತೇಳಿ. ಉಸಿರಾಡ್ತಾ ಇದ್ದಾನೆ. ಸೊ ಈತನಿಗೆ ಏನು ಮಾಡ್ಬೋದು ನಾವು? ಸೊ ಟರ್ನ್ ಮಾಡಿ ಥರ ಇದು ಮಾಡಿ ಫಸ್ಟ್ ಏಡ್ 108ಗೆ ಕಾಲ್ ಮಾಡಿ ಡಾಕ್ಟರ್ ಸಹಾಯವನ್ನು ಪಡ್ಕೊಳ್ಬೇಕಾಗುತ್ತೆ. ಈಗ ಎರಡನೇ ಒಂದು ಸಿಚುಯೇಷನ್ನು ಅನ್ಕಾನ್ಷಿಯಸ್, ಅಂದರೆ ಉಸಿರಾಡ್ತಿಲ್ಲ, ನೀರಿನಲ್ಲಿ ಮುಳುಗಿದಂಥ ವ್ಯಕ್ತಿ ಉಸಿರಾಡ್ತಿಲ್ಲ. ಈಗ ಯಾವ ರೀತಿಯಾದಂಥ ಟ್ರೀಟ್ಮೆಂಟ್ ಪ್ರಥಮ ಚಿಕಿತ್ಸೆಯನ್ನು ಇವರಿಗೆ ಕೊಡಬೇಕು? ಮೊದಲಿಗೆ ನೋಡಿದ್ವಿ ಉಸಿರಾಡ್ತಿಲ್ಲ,
ಸೊ ಇವರಿಗೆ CPR ಅನ್ನು ಮಾಡಬೇಕಾಗುತ್ತೆ. CPR ಅಂತಂದರೆ ಕಾರ್ಡಿಯೋ ಪಲ್ಮಿನರಿ ರಿಸುಸಿಯೇಟ್ ಅಂತ. ಸೊ ಯಾವ ರೀತಿ ಮಾಡಬೇಕು ಇದನ್ನು ತೋರಿಸ್ತೀನಿ ನಾನು ಪ್ರಾಕ್ಟಿಕಲಾಗೆ. ನೀವು ಕೂಡ ಈ ರೀತಿ ಮಾಡಿದ್ದಲ್ಲಿ ವ್ಯಕ್ತಿಯನ್ನು ಬದುಕಿಸುವಂಥ ಚಾನ್ಸಸ್ಗಳು ಜಾಸ್ತಿ ಇರ್ತವೆ. ಮೊದಲಿಗೆ ಈ ಒಂದು ಇದು ಎದೆ ಭಾಗದಲ್ಲಿ ಏನು ಮಾಡಬೇಕು, ಬಲಗೈಯನ್ನು ಇಡಬೇಕಾಗತ್ತೆ. ಅದೇ ರೀತಿ ಎಡಗೈಯನ್ನು ಇಟ್ಟು 30 ಸಾರಿ ಇದನ್ನು ಪ್ರೆಸ್ ಮಾಡಬೇಕಾಗತ್ತೆ. ಅಂದರೆ 1 ಸೆಕೆಂಡ್‌ಗೆ 2 ಸಾರಿ 30 ಸಾರಿ ಇದನ್ನು ಪ್ರೆಸ್ ಮಾಡಬೇಕಾಗ. 1 2 3 4 5 6 7 8 9 10 11 12 13 14 15 16 17 18 19 20 21 2 3 4 5 6 7 8 9 10 30. 30 ಸಾರಿ ಮಾಡಿದ್ಮೇಲೆ 2 ಸಾರಿ ಉಸಿರನ್ನು ಕೊಡಬೇಕಾಗತ್ತೆ ಇವರಿಗೆ. ಸೊ ಬಾಯನ್ನು ತೆಗೆದು ಮತ್ತೆ ಇನ್ನೊಂದು ಸಾರಿ 30 ಬಾರಿ ಮಾಡಬೇಕಾಗತ್ತೆ ಇದನ್ನು. ಸೊ ಈ ರೀತಿ ಕೆಮ್ಮೋದ್ರ ಮುಖಾಂತರ ಕಾನ್ಶಿಯಸ್ ಲೆವೆಲ್ಗೆ ಬರ್ತಾನೆ. ಅದಾದ ನಂತರ ಕೂರಿಸ್ಕೋಬೇಕಿತ್ತನ್ನು ಕೂರಿಸ್ಕೊಂಡು ಸೊ ಫಸ್ಟ್ ಏಡ್ ಡಾಕ್ಟರ್ ಹತ್ರಕ್ಕೆ ಮತ್ತೆ ಇವನಿಗೆ ಕರ್ಕೊಂಡು ಹೋಗಬೇಕಾಗತ್ತೆ. ನೀರನ್ನು ಕುಡಿದಿದ್ರೆ ಸೊ ಅದನ್ನು ಹೊರಗಡೆ ಹೇಗೆ ತೆಗಿಬೇಕು, ಏನು ಮಾಡಬೇಕು ಅಂತ ಮುಂದಿನ ಇದು ಡಾಕ್ಟರ್ದ ಒಂದು ಕರ್ತವ್ಯ ಆಗಿರುತ್ತೆ. ತಮ್ಮ ಹೆಸರು ದೀಕ್ಷಿತ್. ದೀಕ್ಷಿತ್ ಅವರೇ, ಈಗ ನೀವು ಈ ಸ್ವಿಮ್ಮಿಂಗ್ ಪೂಲಲ್ಲಿ ಎಷ್ಟು ವರ್ಷದಿಂದ ಕಾರ್ಯನಿರತರಾಗಿದ್ದೀರಾ? ನಾನು ಆ್ಯಕ್ಚುಲಿ ನನ್ನ ಕೆರಿಯರ್ 15 ಇಯರ್ಸಿಂದ ಸ್ಟಾರ್ಟ್ ಮಾಡಿದೆ. ಡ್ಯಾಮ್ ಆಗಿರ್ಬೋದು, ಇಲ್ಲ ಲೇಕ್ಸು, ಇಲ್ಲ ಬೀಚಸ್ಸು, ಇಲ್ಲ ಅಟ್ಲೀಸ್ಟ್ ರಿವರ್ಸು, ಅಂಥ ಟೈಮಲ್ಲಿ ತುಂಬ ಪ್ರಿಕಾಷನ್ಸ್ ಇಟ್ಕೊಂಡು ನೀರಿಗೆ ಇಳಿಬೇಕು. ನಿಮ್ಮ ಹೆಸರು? ಚಂದು ಅಂತ. ಚಂದು ಅವರೇ, ಈಗ ಒಬ್ಬ ವ್ಯಕ್ತಿ ತುಂಬ ನರಳಾಡ್ತಾ ಇದ್ದ, ನೀರಲ್ಲಿ ಬಿದ್ದು, ಅಂದರೆ ಅವ್ನಿಗೆ ಬದುಕೋದಕ್ಕೆ ಯಾವುದೇ ಒಂದು ಆಸರೆ ಇರಲಿಲ್ಲ. ಫಸ್ಟ್ ಆಫ್ ಆಲ್ ಯಾರೇ ಮುಳುಗಿದ್ರು ಕಂಡುಬಿಟ್ರೆ ಸಿಗುತ್ತೆ, ಸಿಕ್ಕಿಲ್ಲ ಆಮೇಲೆ ಕೆಳಗಡೆ ಹೋಗ್ತಾನೆ. ಅದಕ್ಕೆ ನಾನು ಡೈವ್ ಮಾಡಿ ಇಟ್ಕೊಂಡ್ಬಿಟ್ಟೆ. ಬ್ಯಾಕ್ ಸೈಡಿಂದ ಹೋಗ್ಬೇಕು ಸರ್, ಫ್ರಂಟಿಂದ ಹೋಗಲೇಬಾರ್ದು, ಫ್ರಂಟಿಂದ ಹೋಗಿದ್ರೆ ನಮ್ಮನ್ನ ಇಟ್ಕೊಂಡು ಮುಳುಗಿಸ್ಕೊಂಡು. ಇಂದಿನ ಕಾರ್ಯಕ್ರಮಕ್ಕೆ ತಮ್ಮ ಅತ್ಯಮೂಲ್ಯವಾದ ಸಮಯವನ್ನು ಕೊಟ್ಟ ಸಿಂಧ್ಯಾ ಸಾರ್ ಅವರವ್ರಿಗೆ ಮತ್ತು ಅವರ ತಜ್ಞರ ತಂಡಕ್ಕೆ ಒಂದು ವಿಶೇಷವಾದ ಧನ್ಯವಾದಗಳನ್ನು ನಮ್ಮ ಪೀಸ್ಫುಲ್ ಇಂಡಿಯಾ ಸಂಘಟನೆಯಿಂದ ಕೋರುತ್ತಿದ್ದೇವೆ. ಬೇರೆಯವರ ಪ್ರಾಣವನ್ನು ನಾವು ರಕ್ಷಿಸಿದರೆ ನಮ್ಮ ಹಾಗೂ ನಮ್ಮ ಕುಟುಂಬದವರ ಪ್ರಾಣವನ್ನು ಭಗವಂತನು ರಕ್ಷಿಸುತ್ತಾನೆ. ಆದ್ದರಿಂದ ಈ ಒಂದು ವಿಷಯದಲ್ಲಿ ಸ್ವಾರ್ಥಿಯಾಗುವುದನ್ನು ಬಿಟ್ಟು ಈ ಒಂದು ವಿಡಿಯೋ ಹಾಗೂ ಸಂದೇಶವನ್ನು ಹೆಚ್ಚಾಗಿ ಎಲ್ಲರಿಗೂ ಶೇರ್ ಮಾಡಿ ಹಾಗೂ ವೈರಲ್ ಮಾಡಿ ಬೇರೆಯವರ ಪ್ರಾಣವನ್ನು ರಕ್ಷಿಸಲು ಹೊರಟಿರುವ ನಮ್ಮೊಂದಿಗೆ ಕೈ ಜೋಡಿಸಿ ಪೀಸ್ಫುಲ್ ಇಂಡಿಯಾ ಸಂಘಟನೆಯ ತಂಡದಿಂದ ಪೀಸ್ಫುಲ್ ಇಂಡಿಯಾ TV ಬೆಂಗಳೂರು.